ಈಗಾಗಲೇ ಬಹಳ ಜನ ಕಮೆಂಟ್ಸ್ ಬಾಕ್ಸಲ್ಲಿ ಸರ್ ಪ್ರಥಮ ಪಿ ಯು ಸಿಯ ಕನ್ನಡ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಈ ವರ್ಷದ್ದೇ ಅಂತ ಬಹಳ ಒತ್ತಾಯವನ್ನು ಮಾಡ್ತಾಯಿದ್ದೀರ ಆ ಕಾರಣದಿಂದನೇ ನಾವು ಈ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೇವೆ ಧನ್ಯವಾದಗಳು ನಿಮ್ಮ ರಿಕ್ವೆಸ್ಟಿಗೂ ಹಾಗೂ ನಿಮ್ಮ ಒಂದು ಇಂಟ್ರೆಸ್ಟಿಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳಿ ಏನು ಅಂತ ಹೇಳಿದರೆ ಇದು ನಿಮ್ಮ ಎಕ್ಸಾಮಿಗೆ ಜಸ್ಟ್ ಏನಂತೀರಾ ಒಂದು ರಾ ಮೆಟೀರಿಯಲ್ ಇದ್ದ ಹಾಗೆ ಸರ್ ಇಟ್ ಈಸ್ ನಾಟ್ ಓಕೆ ಇಟ್ ಈಸ್ ನಾಟ್ ಫಾರ್ ಆಲ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅಂದರೆ ಪಾಸ್ ಆಗಲಿಕ್ಕೆ ಅಂತ ಇಂಥವರಿಗೆ ಇದು ಹೆಲ್ಪ್ ಆಗುವಂತಹ ವಿಡಿಯೋಗಳಾಗಿವೆ ಯಾಕಂದರೆ ಐ ವಿಲ್ ನಾಟ್ ಮಿಸ್ ಗೈಡ್ ಎನಿ ಒನ್ ದೀಸ್ ಆರ್ ದ ಕ್ವಶನ್ ಪೇಪರ್ಸ್ ಆಫ್ ದಿಸ್ ಇಯರ್ ಓಕೆ ಫಾರ್ ಪ್ರೈವೇಟ್ ಕಾಲೇಜಸ್ ಆರ್ ಇಟ್ ಮೇ ಬಿ ಸಮ್ ಗೌರ್ಮೆಂಟ್ ಕಾಲೇಜಸ್ ವಿಚ್ ಆಲ್ರೆಡಿ ಕಂಡಕ್ಟೆಡ್ ದೀಸ್ ಎಕ್ಸಾಮ್ಸ್ ಮೀನ್ಸ್ ವಿಚ್ ಎಕ್ಸಾಮ್ಸ್ ಕನ್ನಡ ಎಕ್ಸಾಮ್ ಸೊ ದಟ್ ಈಸ್ ಅ ರೀಸನ್ ವಿ ಆರ್ ಅಪ್ಲೋಡಿಂಗ್ ದೀಸ್ ಕ್ವಶನ್ ಪೇಪರ್ಸ್ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈಗಾಗಲೇ ಕೆಲವೊಂದು ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಆಲ್ರೆಡಿ ಎಕ್ಸಾಮ್ ಕನ್ನಡ ಎಕ್ಸಾಮ್ ಮುಗಿದೋಗಿದೆ ಅವೆಲ್ಲ ಕ್ವಶನ್ ಪೇಪರ್ನ ತೆಗೆದುಕೊಂಡು ನಾವು ಅಪ್ಲೋಡ್ ಮಾಡುತ್ತಿರುವಂಥದ್ದು ಇದೇ ಬರುತ್ತಾ ಹಾಗೆ ಹೀಗೆ ಅಂತಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಹಣೆ ಬರೋ ಸರಿಲ್ಲ ಅಂದರೆ ಏನೂ ಬರಲ್ಲ ಸರ್ ಓಕೆ ನನಗೆ ಯೂಟ್ಯೂಬು ಓಡಬೇಕು ವಿಡಿಯೋ ಓಡಬೇಕು ಹಾಗಾಗಿ ಇದನ್ನೇ ಓದಿ ಇದನ್ನೇ ಓದಿ ಅಂತ ಐ ಮಿಸ್ ಗೈಡ್ ಯು ಸಾರಿ ನಿಜ ಯಾವತ್ತು ಕಹಿಯಾಗೆ ಇರುತ್ತೆ ಸರ್ ಇದು ನಿಜ ಏನು ನಿಜ ಅಂದರೆ ನಿಮ್ಮ ಹಾರ್ಡ್ ವರ್ಕು ನಿಮ್ಮ ಜೊತೆ ಬರುವಂಥದ್ದು ದೀಸ್ ಕ್ವಶನ್ ಪೇಪರ್ ಆರ್ ಓನ್ಲಿ ಓಕೆ ವರ್ಕ್ ಆ್ಯಸ್ ರಾ ಮೆಟೀರಿಯಲ್ ಫಾರ್ ಯುವರ್ ಕನ್ನಡ ಸಬ್ಜೆಕ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೊಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೇನೆ ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಗಡಿಯನ್ನು ದಾಟಿದ್ದು ಇವೆಲ್ಲ ನಿಮ್ಮ ಓಕೆ ಪ್ರೀತಿಯಿಂದನೇ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹಾಟ್ಲಿ ಥ್ಯಾಂಕ್ಸ್ ಅಂತ ಹೇಳಿಕೆ ಭಾಳ ಇದೆ ಇದರ ಜೊತೆಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕೆಲವೊಂದು ಕ್ವಶನ್ಸ್ಗಳು ಇಲ್ಲಿ ಮಿಸ್ ಆಗಿದೆ ರೀಸನ್ ಇಷ್ಟೇ ಸರ್ ಹೇಗೆ ಸಿಕ್ಕಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೇವೆ ಕಟ್ಟ ಕಾಪಿ ಪೇಸ್ಟು ಆ ಕಡೆ ಈ ಕಡೆ ಮಾಡಿ ನಿಮಗೆಲ್ಲ ಯಾವ ಅಂಥದ್ದು ಏನೂ ಇಲ್ಲ ನನ್ನ ಬಳಿಯಲ್ಲಿ ಟೋಟಲ್ ನಾಲ್ಕು ಕ್ವಶನ್ ಪೇಪರು ಈಗ ದೊರಕಿ ಲಭ್ಯವಾಗಿದೆ ಆ ನಾಲ್ಕು ಕ್ವಶನ್ ಪೇಪರನ್ನು ನಿಮ್ಮ ನಿಮಗೆ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ಅಪ್ಲೋಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು